ಸೇವೆ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಅವಾರ್ಡ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ದೆಹಲಿ ಹೊರಗಿನಿಂದಲೂ ಕೂಡ ನಾವು ಕೆಲವು ಗಡಿಗಳನ್ನು ನಮ್ಮ ನಕ್ಷತ್ರ ಸೇರಿದ ಪರಿಷತ್ತಿನ ಹೈಲೈಟ್ ಮಾಡಿ ಚಟುವಟಿಕೆಗಳನ್ನೆಲ್ಲ ಚೆಲ್ಲದ್ರ ಮೂಲಕವಾಗಿ ನಮಗೆ ಈ ಒಂದು ಐಕನಲ್ಲಿ ಎಲ್ಲರೂ ಅದರಿಂದ ಇಂಥವನ್ನ ಸಕ್ರಿಯವಾಗಿ ಅವರ ಸಂಸ್ಥೆಗಳ ಹೆಸರಿನಲ್ಲಿ ದತ್ತಿಯಾಗಿಟ್ಟಿದ್ದಾರೆ ಕೆಲವರು ಏರ್ಪಡಿಸಿದ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಜ್ಯದ ಹಿರಿಯ ಜಾನಪದ ತಜ್ಞರು ಕರ್ನಾಟಕದ ಹೆಮ್ಮೆಯ ಪುತ್ರರಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಸದ್ಯ ಈಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯದಲ್ಲಿ ತಮ್ಮ ಸಾಹಿತ್ಯದಲ್ಲಿ ಮತ್ತು ಜಾನಪದ ಸಾಹಿತ್ಯದಲ್ಲಿ ತಮ್ಮದೇ ಆದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಹಿರಿಯರಾದ ಗೋವು ಚನ್ನಬಸಪ್ಪ ಅವರ ದತ್ತಿ ನಿಧಿಯಲ್ಲಿ ಪ್ರತಿ ವರ್ಷ ನಾವು ನೀಡತಕ್ಕಂಥ ಜಾನಪದ ಪ್ರಶಸ್ತಿ ಮತ್ತು ಶರಣ ದತ್ತಿ ಪ್ರಶಸ್ತಿ ಸಾಹಿತ್ಯ ಪ್ರಶಸ್ತಿ ಎರಡರ ಒಂದು ಈ ಕಾರ್ಯಕ್ರಮ ಮೈಸೂರಿನಲ್ಲಿ 1ನೇ ತಾರೀಕು JSS ಮಹಿಳಾ ಕಾಲೇಜಿನ ಕ್ಯಾಂಪಸ್ ಸರಸ್ವತಿಪುರ ಅಲ್ಲಿ ಇರತಕ್ಕಂತ ಕ್ಯಾಂಪಸ್ ನಲ್ಲಿ ಮೈಸೂರಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ 8 ಜನಕ್ಕೆ ಈ ಅವಾರ್ಡ್ ಇದೆ 4 ಜನ 25000 ಕೊಡತಕ್ಕಂತ ಅದು ಅದು ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಈಗಾಗಲೇ ಅದರಲ್ಲಿ ವಿವರಗಳು ಇದ್ದಾವೆ ಆ ವಿವರಗಳು ಬೇಕಾದಂತ 10000 4 ಜನಕ್ಕೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಟ್ಟು ಆಮೇಲೆ ದಾನಿಗಳು ಎಲ್ಲ ಸೇರಿ ಅವರಿಗೆ 11,11,111 ರೂಪಾಯಿ ಕೊಟ್ಟಿವಿ ಅದು ದೊಡ್ಡ ಕಾರ್ಯಕ್ರಮ ರವೀಂದ್ರ ಕಲಾ ಕ್ಷೇತ್ರ ಕಿಕ್ಕಿರಿದು ತುಂಬಿತ್ತು ಆ ಕಾರ್ಯಕ್ರಮದಲ್ಲಿ ಸೌನಿ ರಿಲೀಸ್ ಆಯಿತು ಈಗ ಲಿಂಬಾವಳಿಯವರನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಮತ್ತು ಅರಣ್ಯ ಇಲಾಖೆಯ ಸಚಿವರು ಕೂಡ ಅವರನ್ನ ನಾವು ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಒಪ್ಪಿಕೊಂಡಿದ್ರು ಅವರು ಬಹಳ ಮಟ್ಟಿಗೆ ಈಗಲೂ ಕೂಡ ನಾಳೆ ನಾಡದ್ದು ಕ್ಯಾಬಿನೆಟ್ ಎಕ್ಸ್ಪ್ಯಾಂಡ್ ಆದರೆ ಅವರು ಅವರೇ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು ಅದು ಅದು ಗೊತ್ತಿಲ್ಲ ಸದ್ಯಕ್ಕೆ ಇರ್ತಾರೆ ಎನ್ನುವುದಕ್ಕೆ ಬಹುಶಃ ನಾನು ಅಂದ್ಕೊಂಡಾಗೆ ಬೋರುಚ ಅಂತವರು ಬಹಳ ಅಪರೂಪದಲ್ಲಿ ಅಪರೂಪ ಅಂತ ಅದನ್ನು ನನಗೆ ಅನಿಸುತ್ತೆ ಅವರಿಗೆ ಈಗ ನಮ್ಮ ಉಪಾಧ್ಯಕ್ಷರು ಹೇಳಿದ ಹಾಗೆ ಅವರಿಗೆ ಬಂದಂಥ ಅಭಿಮಾನಿಗಳು ಅಭಿಮಾನದಿಂದ ಕೊಟ್ಟಂಥ 11,11,111 ರೂಪಾಯಿಗೆ ಸ್ವಂತ ಹಣವನ್ನು ಸೇರಿಸ್ಕೊಂಡು ಅದನ್ನು 15,16 ಲಕ್ಷವನ್ನು ಮಾಡಿ ಅದರ ಬಡ್ಡಿ ದುಡ್ಡಲ್ಲಿ ದತ್ತಿಯ ನಿಧಿಯನ್ನು ಸ್ಥಾಪಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಎಂಥ ನಿಸ್ವಾರ್ಥವಾದಂಥ ಸೇವೆ ಎಷ್ಟು ಜನಕ್ಕೆ ಈ ಒಂದು ಅಭಿಪ್ರಾಯ 2015 ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ ಇದನ್ನು ಮೇ 18ಕ್ಕೆ ಕೊಡಬೇಕಾಗಿತ್ತು ಮೇ ಬೀದರ್